ಸಭೆಗೆ ಆಗಮಿಸತಕ್ಕಂತ ಎಲ್ಲ ಪ್ರಮುಖರೇ ಹೆಸರು ಹೇಳಕ್ಕಾಗುದಿಲ್ಲ, ದಯವಿಟ್ಟು ತಿಳಿಸಬೇಕು. ಸಭೆಗೆ ಆಗಮಿಸತಕ್ಕಂತ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, 26ನೇ ತಾರೀಕು ನಡೆಯತಕ್ಕಂತ ಲೋಕಸಭೆ ಚುನಾವಣೆ ನಮ್ಮ ಮುಂದೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಯಾಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಎರಡೇ ನಿಮಿಷದಲ್ಲಿ ಬಹಳ ಚಿಕ್ಕ ಒಂದು ಸಣ್ಣ ಎಕ್ಸಾಂಪಲ್ ಮಾಡಿಕೊಂಡು ನಾನು ಮಾತಾಡ್ತೀನಿ. ಒಂದು ವೇಳೆ 1947 ಸ್ವಾತಂತ್ರ್ಯ ನಂತರ ಇವತ್ತು ಏನು ವಿಕಸಿತ ಭಾರತ ಅಂತ ಹೇಳ್ತಾರಲ್ಲ, ಇವತ್ತು ನಿಜವಾಗ್ಲೂ ವಿಕಸಿತ ಭಾರತ ಇಲ್ಲ. ಆವತ್ತಿನ ಗಾಂಧಿ, ನೆಹರು, ವಲ್ಲಭಾಯ್ ಪಟೇಲ್ ಎಲ್ಲ ಪ್ರಮುಖರು ಸೇರಿಕೊಂಡು ಹಿಂದುತ್ವವಾದವನ್ನ ಕೂಡ ಮಂಡಿಸ್ತಕ್ಕಂತ ದೇಶ್ ಮುಖರ್ಜಿ ಅವರನ್ನು ಕೂಡ ಕ್ಯಾಬಿನೆಟ್ ನಲ್ಲಿ ಸೇರಿಸ್ಕೋಬೇಕು, ಅಂಬೇಡ್ಕರ್ ಅವರನ್ನು ಕೂಡ ಕ್ಯಾಬಿನೆಟ್ ಸೇರಿಸ್ಕೋಬೇಕು, ಮುಸ್ಲಿಂ ಸಮುದಾಯ ಕೂಡ ಸೇರಿಸ್ಕೋಬೇಕು, ಎಲ್ಲ ಪ್ರಾಂತ್ಯದಿಂದ ಇರ್ತಕ್ಕಂತ ಒಬ್ಬೊಬ್ಬರನ್ನ ಸೇರಿಸಿಕೊಂಡು ವಿಕಸಿತ ಭಾರತವನ್ನ ಕಟ್ಟಿ ಸಂವಿಧಾನದ ಮುಖಾಂತರ ನಾವು ಆಡಳಿತವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರತಿಪಾದಿಸ್ತದೆ. ಇವತ್ತಿನ ಪರಿಸ್ಥಿತಿ ಅಥವಾ ನಾವು ಅವಲೋಕನ ಮಾಡಿದ್ರೆ ನ್ಯಾಯಾಂಗ, ಕಾರ್ಯಾಂಗ ಇವು ಮೂರು ಅಂಗಗಳು, ಶಾಸಕಾಂಗ ನಾಲ್ಕನೇ ಅಂಗನೇ ಪತ್ರಿಕಾ ಮಂದಿ ಮೀಡಿಯಾ ಇದ್ದವು. ಇವತ್ತು ಪತ್ರಿಕಾ ಮತ್ತು ಮೀಡಿಯಾ ಏನಾಗ್ತಾ ಇದೆ ಅಂತಂದ್ರೆ ಬರೀ ಮೋದಿಯವರು ಸುತ್ತಾನೆ, ಅವರ ಒಂದೇ ಸುತ್ತಾನೆ ಸುತ್ತಕೊಂಡಿದೆ, ಬೇರೆ ಯಾವುದೇ ತರವಂತ ಇದಿಲ್ಲ, ಅವ್ರನ್ನ ಮಾತ್ರ ಫೋಕಸ್ ಮಾಡುವಂತ ವ್ಯವಸ್ಥೆ ಇದೆ. ಮತ್ತೆ ಇವತ್ತು ಲೋಕಸಭೆಯಲ್ಲಿ ಮೊದಲಿಗೆ ವಿರೋಧ ಪಕ್ಷದವರಿಗೆ ಕಾಲಾವಕಾಶ ಕೊಡ್ತಾ ಇದ್ರು ಮಾತಾಡೋದಕ್ಕೆ. ಪ್ರಭುತ್ವದಂತ ರಾಜಕಾರಣಿ ಏನಂದ್ರೆ ಗಟ್ಟಿಗಟ್ಟಲೆ ಅವರು ಈ ದೇಶದ ಕುರಿತು ಮಾತಾಡಕ್ಕೆ ಅವಕಾಶ ಇತ್ತು. ಆದ್ರೆ ಇವತ್ತು ಯಾರು ಮಾತಾಡತಕ್ಕಂತ ಅವಕಾಶ ಇಲ್ಲ. ಯಾರಾದರೂ ಆ ಸರ್ಕಾರದ ಅನ್ಯಾಯಗಳನ್ನ, ದೌರ್ಜನ್ಯಗಳನ್ನ, ಭ್ರಷ್ಟಾಚಾರವನ್ನ ಮಾತಾಡಿದ್ರೆ ಆ ಬಿಜೆಪಿಯಲ್ಲಿರ್ತಕ್ಕಂಥ ಸದಸ್ಯರು ಮೋದಿ 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 ಅಂತ ಕದಲ ಇತ್ತು. ಇವರೇನಾದರೂ ಕದಲ ಎತ್ತಿಸಿ ನ್ಯಾಯವನ್ನು ಕೇಳಕ್ ಹೋದ್ರೆ ಇವರನ್ನ ಸಸ್ಪೆಂಡ್ ಮಾಡೋದು. ಇಡೀ ಚರಿತ್ರೆಯಲ್ಲಿ ಲೋಕಸಭೆ ನಡೆದಂತ ಚುನಾವಣೆಗಳಲ್ಲಿ ಗೆದ್ದುಕೊಂಡ ಯಾವುದೇ ಪಕ್ಷ ಆಗಲಿ, ಯಾವುದೇ ಆಡಳಿತ ಇದ್ದಂತ ಪಕ್ಷದಲ್ಲಿ 140 ಜನ ಸಂಸದರನ್ನ ಅಮಾನತು ಮಾಡಿ ಸಂಸದೆಯನ್ನು ನಡೆಸತಕ್ಕಂತ ಕೀರ್ತಿ ಅದು ಮೋದಿಯವರು ಒಬ್ಬರಿಗೇ ಸಲ್ಲುತ್ತೆ, ಒಂದು ಬೇರೆ ಯಾರು ಸಲ್ಲಲಿಲ್ಲ. ಆದ್ದರಿಂದ ಈ 10 ವರ್ಷದಲ್ಲಿ ನಡೆದಂತ ಆಡಳಿತ ಸಾಧಿಸುವಾಗ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪ್ರಯೋಜನಗಳನ್ನು ಕೂಡ ಸೇರಿಸಿ ನಾವು ಆಡಳಿತವನ್ನು ನೀಡಬೇಕಾಗಿರೋದ್ರಿಂದ ನಾವು ಈ ಸಂತೆ ಎಲ್ಲರೂ ಸೇರಿ ಕೈ ಹಾಕಕ್ಕೆ ಗುರುತುಕೊಟ್ಟು ಮತವನ್ನು ಕೊಟ್ಟು ದೇಶವನ್ನು ನಾನು ಮಾಡಿ ಕೇಳ್ಕೊಳ್ತೀನಿ. ಕಳೆದ ಚುನಾವಣೆಯಲ್ಲಿ ನಮ್ಮ ಶಿವಗೋಪಾಲ್ ಹೇಳಿದ್ರು ಅತ್ಯಂತ ಬಹುಮತವನ್ನು ಕೊಟ್ಟಂತ ಕ್ಷೇತ್ರ ಇದೆ. ಆ ಕ್ಷೇತ್ರದ ಹೆಸರನ್ನು ಕೂಡ ಇವತ್ತು ಎಲ್ಲ ನಮ್ಮ ನಾಯಕರ ಸಮ್ಮುಖದಲ್ಲಿ, ದಲಿತರ ಸಮ್ಮುಖದಲ್ಲಿ ಈ ಕ್ಷೇತ್ರಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಂಜಣ್ಣವರು, ಮತ್ತೊಂದು ಮಂಜಣ್ಣವರು ಕೂಡ ಕಳೆದ ಚುನಾವಣೆಯಲ್ಲಿ ಹೆಂಗೆ ತೊಡೆದು ಬಹುಮತವನ್ನು ಕೊಟ್ಕೊಂಡ್ರು ಅದೇ ರೀತಿ ನಾವು ಇವತ್ತು ಆದಿನಾರಾಯಣ ಕೊಟ್ಟರು. ನಮ್ಮ ನಟಾನಿ ಸಿನಿಮಾ ಸತ್ಯಜಿತ್ ನಮ್ಮ ಜೆಕೆ ಇವರ ನೇತೃತ್ವದಲ್ಲಿ ಎಲ್ಲ ದಲಿತ ಬಂಧುಗಳನ್ನು ಕೂಡ ಒಟ್ಟುಗೂಡಿಸಿ ನಾವು ಬಹುಮತವನ್ನು ಕೊಡಬೇಕು ಅಂತ ಹೇಳ್ಕೊಳ್ತಾ ನನ್ನ ಮಾತನ್ನು ಹೋಗ್ತಾ ಇದ್ದೀನಿ.